ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ವಸುಂಧರಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ಹೇಳ್ತೀನಿ. ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ವಿ, ಸುಳಿದಿಕ್ಕೊಂಡಿದ್ದೀವಿ ನೀಲ್ಕುನ. ಮತ್ತು 3-4 ಇಂಚು ಶುಂಠಿ, ಚಕ್ಕೆ, ಲವಂಗ, 1/2 ಸ್ಪೂನು ಧನಿಯ ಪುಡಿ, ಮತ್ತು 1 ಸ್ಪೂನು ಖಾರದ ಪುಡಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಟ್ ಮಾಡಿಕೊಂಡಿರುವ ಈರುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಗಸಗಸೆ, ಇಷ್ಟನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಒಂದು 4 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ತೆಂಗಿನ ತುರಿನ ಹಾಕ್ಕೊಂಡಿಲ್ಲ ಬಿರಿಯಾನಿಗೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮು ನನ್ನ ವಿಡಿಯೋ ವಾಚ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ರುಬ್ಕೊಂಡಿದ್ದಾಯಿತು. ಇವಾಗ ಒಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ, ಮತ್ತು ಉದ್ದು ಕಟ್ ಮಾಡಿಕೊಂಡಿರೋ ಆನಿಯನ್ನು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ಥರ, ಡೀಪ್ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಡೀಪ್ ಫ್ರೈ ಮಾಡಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನ ಒಂದು ಮಸಾಲೆಯನ್ನು ಹಾಕ್ಕೊಂಡು ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಇದಕ್ಕೆ ಇವಾಗ ಉದ್ದಕ್ಕೆ ಕಟ್ ಮಾಡಿಕೊಂಡಿರುವ ಆಪಲ್ ಟೊಮೆಟೋನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಬೆಂದಿದೆ. ನೆಕ್ಸ್ಟು ರುಬ್ಬಿಕೊಂಡಿರೋ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೇ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೆಕ್ಸ್ಟು ರಾಯ್ತ ಮಾಡ್ಕೊತಿದ್ದೀವಿ. ನಾವು ಮೊಸರು ಬಜ್ಜಿ ಅಂತ ಕೂಡ ಕರಿತೀವಿ. ಎಲ್ಲರೂ ರಾಯ್ತ ಅಂತಾರೆ ಬಿರಿಯಾನಿಗೆ ಅಂತೇಳಿ. ರೆಡಿ ಮಾಡ್ಕೊಂಡಿದ್ದೀನಿ. ಈ ಎಗ್ನ ಬೇರೆ ಸಪ್ರೇಟು ಬಾಯ್ಲ್ ಮಾಡ್ಕೊಂಡಿದ್ದೆ. ಬಾಯ್ಲ್ ಆಗಿದೆ ಎಗ್ಗು. ಫಸ್ಟು ನಾಟಿ ಮಟ್ಟಿ ಬಾಯ್ಲ್ ಮಾಡಿದ್ವಿ, ಅದೇನೋ ಎಲ್ಲ ಇದಾಗಿತ್ತು, ಕೆಟ್ಟೋಗ್ಬಿಟ್ಟಿತ್ತು ಅಂತೇಳಿ ಮಾಮೂಲಿ ನಾರ್ಮಲ್ ಮೊಟ್ಟೆ ತಗೊಂಡು ಬಾಯ್ಲ್ ಮಾಡ್ಕೊಂಡಿದ್ದೆ. ಸಿಪ್ಪೆ ಎಲ್ಲ ಸುಲಿದಿಕ್ಕೊಂಡಿದ್ವಿ. ಇವಾಗ ಅದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆನಿಯನ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಿಂದೆಲೆ ನಾವು ಎಗ್ ಹಾಕ್ಬೇಕಾಗಿತ್ತು. ಎಗ್ಗು ಕೆಟ್ಟೋಗಿರೋದ್ರಿಂದ ಈ ಥರ ನಾನು ಸಪ್ರೇಟಾಗಿ ಎಗ್ನ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಡೀಪಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ನಾವು ಬಿರಿಯಾನಿ ಪೌಡ್ರ್ ಏನು ಹಾಕಿರಲ್ಲ, ಸ್ವಲ್ಪ ಗರಂ ಮಸಾಲೆ ಮತ್ತು ಅರಿಶಿನ ಮಾತ್ರ ಹಾಕ್ಕೊಂಡಿದ್ದೆ ನಾನು. ಇವಾಗ ರುಚಿಯಾಗಿರುವಂಥ ಎಗ್ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.